ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜಗೋಪಾಲ್. ಇವತ್ತಿನ ಕತೆ ಏನಪ್ಪ ಅಂದರೆ, ಒಂದು ಊರಾಗ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಒಬ್ಬನಿಗೆ 10 ವರ್ಷ ಇರ್ತದೆ, ಒಬ್ಬನಿಗೆ 6 ವರ್ಷದವನು ಇರ್ತಾನೆ. ಇಬ್ಬರು ಕೂಡ ಏನು ಮಾಡ್ತಾರೆ, ಒಂದು ಸಲ ಆಟ ಆಡ್ತಾ ಆಡ್ತಾ ಊರು ಹೊರಗಡೆ ಸ್ವಲ್ಪ ದೂರ ಹೋಗ್ತಾರೆ. ಅಕಸ್ಮಾತಾಗಿ ದೊಡ್ಡವನು ಕಾಲು ಜಾರಿ ದೊಡ್ಡ ಬಾವಿಯೊಳಗೆ ಬಿದ್ದುಬಿಡ್ತಾನೆ. ಅವನು ಸಣ್ಣವನು ಹೆದರ್ಕೊಂಡು ಆ ಕಡೆ ಈ ಕಡೆ ನೋಡ್ತಾನೆ, ಯಾರು ಇರಲ್ಲ ಇವ್ರಿಗೆ ಹೆಲ್ಪ್ಗೆ. ಸೊ ಅಲ್ಲೇ ಪಕ್ಕಕ್ಕೆ ಬಾವಿ ಪಕ್ಕಕ್ಕೆ ಇರುವಂಥ ಒಂದು ದೊಡ್ಡ ಹಗ್ಗ, ಹಗ್ಗಕ್ಕೆ ಒಂದು ಬಕೆಟ್ ಕಟ್ಟಿರ್ತದೆ. ಆ ಬಕೀಟ್ ಸಮೇತವಾಗಿ ಹಗ್ಗನ್ನು ಬಾವಿಯೊಳಗೆ ಒಗಿತಾನೆ. ಅವ ದೊಡ್ಡವನು ಬಾವಿಯೊಳಗೆ ಬಿದ್ದವನು ಏನು ಮಾಡ್ತಾನೆ, ಆ ಬಕೆಟ್ ಒಳಗೆ ಕೂತು ಆ ಹಗ್ಗನ ಗಟ್ಟಿಯಾಗಿ ಹಿಡ್ಕೊಂಡು ಕೂಡ್ತಾನೆ. ಇವನು ಸಣ್ಣವನ ಮೇಲೆಯಿಂದ ಜೋರಾಗಿ ಅವನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಎಳಿತಾನೆ, ಅವನು ಮೇಲೆ ಬರ್ತಾನೆ ದೊಡ್ಡವನು. ಇಬ್ಬರು ಕೂಡಿ ಹೆದರ್ತಾ ಊರೊಳಗೆ ಹೋಗ್ತಾರೆ. ಆದರೂ ಹೇಳಬೇಕಂತಂದು ಅವ್ರ ಅಪ್ಪ ಅಮ್ಮಗೆ ಹೇಳ್ತಾರೆ ಹಿಂಗಾಯ್ತು ಅಂತಂದು. ಬಟ್ ಅವ್ರ ಅಪ್ಪ ಅಮ್ಮನೇ ನಂಬಲ್ಲ, ಏ ನೀನೇನು ಸಣ್ಣ ಹುಡುಗೈತಿ, ಒಂದು ಬಕೆಟ್ ತುಂಬಿದ ಬಕೆಟ್ ಎತ್ತಿಡೋಕ್ಕಾಗಲ್ಲ, ನೀನೇನು ಅವನ್ನ ಬಾವಿಯಿಂದ ಹಿಡ್ಕೊಂಡು ಬಂದಿರ್ತಿ, ಸುಮ್ಮನೆ ಹೇಳಬೇಡ್ರಿ, ಏನು ಸುಮ್ಮನೆ ಆಟ ಹೊಡ್ಕೋ ಹೋಗ್ರಿ ಅಂತ ಹೇಳಿ ಕಳಿಸ್ತಾರೆ. ಬಟ್ ಇಡೀ ಊರನ್ನವ್ರಿಗೆ ಎಲ್ಲರಿಗೂ ಹೇಳಿ ಬಂದರು, ಯಾರು ನಂಬಲ್ಲ. ಬಟ್ ಆದ್ರೆ ಒಂದ್ಸಲ ಆ ಊರನಾಗ ಒಬ್ಬ ಅಜ್ಜಪ್ಪ ಅಂತ ತಿಳುವಳಿಕೆ ಇರುವಂತ ವ್ಯಕ್ತಿ ಇರ್ತಾನ, ಅವನಿಗೆ ಹೇಳಿದಾಗ ಅವನೊಬ್ಬನೇ ನಂಬ್ತಾನ, ಏ ಸೌದಪ್ಪ ಇನ್ ಮುಂದೆ ಜೋಕೆಯಿಂದ ಆಡ್ರಿ, ಹಂಗೆಲ್ಲ ಇದು ಮಾಡ್ಕೊಡ್ಬೇಡ್ರಿ ಅಂತಂದು ಹೇಳಿ ಕಳಿಸ್ತಾರೆ. ಅವಾಗ ಊರನ್ನವ್ರು ಕೇಳ್ತಾರೆ, ಇಲ್ಲ ಅಜ್ಜಪ್ಪ ನೀನ್ ನಂಬ್ತೀಯಾ ಇದನ್ನ ಅಂತಂದಾಗ, ಎಸ್ ಹೌದು ನಾನು ನಂಬ್ತೀನಿ, ಆಗಿರೋದು ಘಟನೆ ಖರೆ ಇದೆ, ನಿಜ ಇದೆ, ಅವರು ಎಳ್ಕೊಂಬಂದಿದ್ದಾರೆ, ಬಟ್ ಒಂದು ಕಾರಣಕ್ಕೆ ನಂಬ್ತೀನಿ ಅಂತಂದಾಗ, ಏನದು ಕಾರಣ ಅಂತ ಕೇಳಿದಾಗ, ಆ ಸಣ್ಣ ಹುಡುಗನಿಗೆ ಅಕ್ಕಪಕ್ಕ ದೂರ ದೂರವರೆಗೂ ಒಬ್ಬರು ಇರಲಿಲ್ಲ, ಏನಕ್ಕೆ ನಿನ್ನ ಕಡೆಯಿಂದ ಆಗಲ್ಲ ಕಣು ಅಂತ ಹೇಳೋರು ಒಬ್ಬರು ಇಲ್ಲಾರ್ದು ಒಂದೇ ಒಂದು ಕಾರಣಕ್ಕೆ ಇವನು ತನ್ನ ಪ್ರಯತ್ನ ಮೀರಿ ಅವನ್ನ ಎಳ್ಕೊಂಬಂದಾನ, ಇದು ಒಂದೇ ಕಾರಣ. ಅಕಸ್ಮಾತ್ ಒಬ್ಬರಾದರೂ ಅಲ್ಲಿದ್ದು ಏ ನಿನ್ನ ಕಡೆ ಆಗಲ್ಲ ಅಂತ ಒಬ್ರು ಹೇಳೋರಿದ್ರು ಸಹಿತ ಇವನ ಕಡೆಯಿಂದ ಆಗ್ತಿದ್ದಿಲ್ಲ ಅಂತ ಈ ಹೇಳ್ತಾನೆ. ಸೊ ಈ ಕಥೆಯಿಂದ ಏನು ತಿಳಿದು ಬರ್ತದಪ್ಪ ಅಂತಂದರೆ, ನಮಗೆ ಸಿಕ್ಕಾಪಟ್ಟೆ ಸಾಕಷ್ಟು ಸಾಮರ್ಥ್ಯ ಇರ್ತದೆ. ನಾವು ಬೇರೆಯವ್ರ ಮಾತಿಗೆ ಅರ್ಧಕ್ಕೆ ತಲೆಗೊಟ್ಟು ನಮ್ಮ ಸಾಮರ್ಥ್ಯ ನಾವೇ ಅರ್ಥಕೊಳ್ಳಾರ್ದಂಗಾಗಿ ನಾವು ಜೀವನದಲ್ಲಿ ವಿಫಲತೆ ಕಂಡ್ಕೊತೀವಿ. ಸೊ ಅದಕ್ಕೆ ಇನ್ನೂ ನಾವೇನು ಮಾಡೋಣ ಅಂತಂದರೆ, ಬೇರೆಯವ್ರ ಮಾತಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಾರ್ದೆ ನಮ್ಮ ಪ್ರಯತ್ನ ಮಾಡಿ ನಾವು ಜೀವನದಲ್ಲಿ ಸಕ್ಸಸ್ ಪಡೆಯೋಣ ಅಂತ ಹೇಳಿ ಈ ಕತೆ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಚೆನ್ನಾಗಿರೋ ಕತೆ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.